ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರಾ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಮಂಗಳೂರು ಪೊಲೀಸರು ಪ್ರಾಣ ಒತ್ತೆಟ್ಟು ರಕ್ಷಿಸಿದ್ದಾರೆ. ನಿರಪರಾಧಿಯನ್ನು ಸಾಬೀತಾದ್ರೆ ಪರಿಹಾರ ಕೊಡ್ತೀವಿ, ಸಚಿವ ಕೆಎಸ್ಈಶ್ವರಪ್ಪ ಹೇಳಿಕೆ. ಎಲ್ಲಾ ಸಮುದಾಯಗಳಿಗೂ ನಾನು ನೆರವಾಗಿದ್ದೇನೆ, ಸಂವಿಧಾನ ಬದಲಿಸಲು ಮುಂದಾದವರ ನೀತಿ ಪಾಠ ಬೇಕಿಲ್ಲ, ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟ ಡಿಕೆಶಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರತಿಯೊಬ್ಬರಿಗೂ ಉಪಯೋಗವಾಗಲಿ, 2022 ಒಳಗೆ ಎಲ್ಲರಿಗೂ ಸ್ವಂತ ಸೂರು ಸಿಗಬೇಕು, ರೈಲ್ವೆ ಖಾತೆ ಸಚಿವ ಸುರೇಶ್ ಅಂಗಡಿ ವಿಶ್ವಾಸ. ಈಗ ವಾರ್ತೆಗಳ ವಿವರ. ಗ್ರಾಮ ಪಂಚಾಯತ್ ಗಣಕಯಂತ್ರ ನಿರ್ವಾಹಕರನ್ನ ಖಾಯಂಗೊಳಿಸಬೇಕು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಕಂಪ್ಯೂಟರ್ ಆಪರೇಟರ್ಸ್ ವತಿಯಿಂದ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿದರು. ಶುಕ್ರವಾರ ನಗರದ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಎದುರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ವತಿಯಿಂದ ಜಿಲ್ಲಾ ಪಂಚಾಯತ್ ಚಲೋ ನಡೆಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಮತ್ತು ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಂಡು ಬಂದ ಇವರನ್ನು ಖಾಯಂಗೊಳಿಸಿ ಆದೇಶ ಹೊರಡಿಸಬೇಕು ಮತ್ತು ನೇಮಕಾತಿಗೆ ಪ್ರತ್ಯೇಕವಾಗಿ ಕೋಟಾಗಳನ್ನು ನಿಗದಿಪಡಿಸಬೇಕೆಂದು ಆಗ್ರಹಿಸಿದರು. ಪಂಚಾಯಿತಿಯ ಹಲವು ಯೋಜನೆಗಳು ಸಮರ್ಪಕವಾಗಿ ಜಾರಿಯಾಗಬೇಕಾದರೆ ಕಂಪ್ಯೂಟರ್ ಆಪರೇಟರ್ಗಳ ಕಾರ್ಯ ಪ್ರಮುಖವಾಗಿದೆ. ಆದರೆ ಆಪರೇಟರ್ಸ್ಗಳಿಗೆ 13,203 ರೂಪಾಯಿ ವೇತನ ನಿಗದಿಯಾಗಿದ್ದು ಹಲವಾರು ತಿಂಗಳುಗಳಿಂದ ಕೆಲವು ಕಡೆ ಸರಿಯಾಗಿ ವೇತನ ನೀಡಿಲ್ಲ. ಸರಿಯಾದ ಸಮಯಕ್ಕೆ ವೇತನ ನೀಡಬೇಕು ಮತ್ತು 18,000 ವೇತನ ಶ್ರೇಣಿಯನ್ನು ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗಣಕಯಂತ್ರ ನಿರ್ವಾಹಕ ವೀರಭದ್ರ ಕಂಪ್ಲಿ ಮಾತನಾಡಿ, 2007-08 ಇಲ್ಲಿಯವರೆಗೆ ಕಾರ್ಯನಿರ್ವಹಿಸುತ್ತಾ ಬಂದಿದ್ರು, ನಮ್ಮ ಬದುಕು ಅತಂತ್ರವಾಗಿದೆ. 14ನೇ ಹಣಕಾಸಿನ ಅಡಿಯಲ್ಲಿ ಎಲ್ಲ ನೌಕರರ ವೇತನವನ್ನು 10% ಹೆಚ್ಚಿಸಿದ್ರು, ನಮಗೆ ವೇತನವನ್ನು ಹೆಚ್ಚಿಗೆ ಮಾಡಿಲ್ಲ ಮತ್ತು ಸರಿಯಾಗಿ ವೇತನ ಸಿಗುತ್ತಿಲ್ಲ, ಕೂಡಲೇ ನಮ್ಮನ್ನು ಖಾಯಂಗೊಳಿಸಬೇಕು ಮತ್ತು ಸರಿಯಾದ ಸಮಯಕ್ಕೆ ಸಮರ್ಪಕ ರೀತಿಯಲ್ಲಿ ವೇತನ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜೆಎಂ ಕೈನೆಖಾನ್, ಟಿಎ ಬಬಗೌಡ, ಸಂಗಮೇಶ್ ಸಿದ್ನಾಳ್, ಸಂಜು ಹೊಸಮನಿ, ಕಲ್ಲಪ್ಪ ಮಾದರ್, ಯಲ್ಲಪ್ಪ ನಾಯಕ್, ದುಂಡಪ್ಪ ಭಜನಾಯಕ್, ಜಯಾನಂದ್ ಪಾಟೀಲ್, ಭಾಗಪ್ಪ ಚೌಗಲ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇವತ್ತಿನ ದಿವಸ ಕಂಪ್ಯೂಟರ್ ಆಪರೇಟರ್ಗಳ ಬದುಕು ನಿರಾಶ್ರಿತವಾಗಿದೆ. ಅವರ ಒಂದು ಬದುಕಿನ ಬೇಡಿಕೆ ಒಂದೆದ್ದು ಅನುಮೋದನೆ ಆಗಬೇಕು. ಹಲವಾರು ವರ್ಷಗಳಿಂದ 2007-08 ಇಲ್ಲಿ ಮಟ್ಟ ಏನು ಇವರು ತಮ್ಮ ಜೀವನವನ್ನ ಗ್ರಾಮ ಪಂಚಾಯತಿ ಎಲ್ಲಾ ಕೆಲಸಗಳಲ್ಲಿ ತೊಡಗಿಕೊಂಡು ಗ್ರಾಮ ಪಂಚಾಯತಿ ಅಭಿವೃದ್ಧಿಗಾಗಿ ಹಳ್ಳಿಗಳ ಅಭಿವೃದ್ಧಿಗಾಗಿ ಕಂಪ್ಯೂಟರ್ ಆಪರೇಟರ್ಗಳ ಕೆಲಸ ಬಹಳ ಮಹತ್ವದ ಐತಿ. ಈ ಒಂದು ಕೆಲಸವನ್ನ ಏನು ನಿರ್ವಹಣೆ ಮಾಡತಕ್ಕಂತ ಕಂಪ್ಯೂಟರ್ ಆಪರೇಟರ್ಗಳಿಗೆ ಒಂದು ಬದುಕಿನ ಬೇಡಿಕೆ ಏನೈತಿ ಅದಕ್ಕೆ ಮೊದಲನೇದಾಗಿ ಅವರು ಅನುಮೋದನೆ ಆಗಬೇಕು. ಅವರು ಏನೈತಲ್ಲ ಗ್ರಾಮ ಪಂಚಾಯತಿ ನೌಕರರ ಬಿಲ್ ಕಲೆಕ್ಟರ್ ಮತ್ತು ಕ್ಲರ್ಕ್ಗಳಿಗೆ ಏನ ಭರ್ತಿ ಕೋಟಾ ಏನ ಮಾಡ್ತಾರ ಹಂಗ ಪ್ರತ್ಯೇಕ ಇವರ ಒಂದು ಕಂಪ್ಯೂಟರ್ ಆಪರೇಟರ್ಗಳ ಒಂದು ಪ್ರತ್ಯೇಕ ಒಂದು ಕೋಟಾ ಮಾಡಬೇಕು, ಅವ್ರಿಗೂ ಒಂದು ಭರ್ತಿ ಕೊಡಬೇಕು. ಅದೇ ರೀತಿ ಅವ್ರಿಗೆ ಏನೈತಲ್ಲ ಇವಾಗ ಬೇಕಾದದ್ದು ಅನುಮೋದನೆ ಬಹಳ ಅವಶ್ಯಕತೆ ಇದೆ, ಎಲ್ಲರಿಗೂ ಅನುಮೋದನೆ ಕೊಡಬೇಕು. ಬೆಳಗಾವಿ ಜಿಲ್ಲೆಯ ಎಲ್ಲಾ ಕಂಪ್ಯೂಟರ್ ಆಪರೇಟರ್ಗಳಿಗೆ ಹಾಗೂ ಇನ್ನಿತರ ವಿಷಯಗಳಲ್ಲಿ ಅವ್ರಿಗೆ ಏನ್ ದುಡಿಸ್ಕೊಂತಾರ ಅವ್ರಿಗೆ ಸಮಪಾಲ ಸಮಬಾಳು ಅನ್ನೋದ ಇಲ್ಲ. ಅದಕ್ಕೆ ಏನೈತಲ್ಲ ಇವತ್ತೊಂದು ಜಿಲ್ಲಾ ಪಂಚಾಯತ್ ಚಲೋ ಕಾರ್ಯಕ್ರಮ ಏನ ನಾವು ಮಾಡಾಕತ್ತೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಹಾಗೂ ಈಗ ನಮ್ಗ ನಮ್ಮ ಹಿರಿಯ ಮುಖಂಡರು ಬಂದಾರ, ಮುಂದೆ ಈ ವಿಷಯಗಳನ್ನು ಮಾತಾಡ್ತಾರ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಕಂಕಣ ಸೂರ್ಯಗ್ರಹಣ ವೀಕ್ಷಣೆ ಮಾಡಲಾಯಿತು. ತಹಸೀಲ್ದಾರ್ ಎಂ ಶಿವಮೂರ್ತಿ ಅವರಿಂದ ಸೂರ್ಯಗ್ರಹಣ ವೀಕ್ಷಣೆಗೆ ಕನ್ನಡಕಗಳ ವಿತರಣೆ. ಮಂಡ್ಯ ಕತ್ತರಗಟ್ಟ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರಾಂಶುಪಾಲರಾದ ಡಿಬಿ ಸತ್ಯ ಅವರಿಂದ ಪ್ರಾಕೃತಿಕ ಭೌಗೋಳಿಕ ವಿಸ್ಮಯವಾದ ಕಂಕಣ ಸೂರ್ಯಗ್ರಹಣದ ಬಗ್ಗೆ ಮಾಹಿತಿ ನೀಡಿದರು. ವೈಜ್ಞಾನಿಕ ವಿಸ್ಮಯದ ಬಗ್ಗೆ ತಿಳಿದುಕೊಂಡು ನಮ್ಮ ಜ್ಞಾನಶಕ್ತಿನ ವೃದ್ಧಿಸಿಕೊಂಡ ವಿದ್ಯಾರ್ಥಿಗಳು. ತಾಲೂಕು ಜಾನಪದ ಪರಿಷತ್ತಿನ ಅಧ್ಯಕ್ಷ ಕೆಎಸ್ ಸೋಮಶೇಖರ್, ವೈಜ್ಞಾನಿಕ ವಿಮರ್ಶಕ ಕತ್ತರಘಟ್ಟ ವಾಸು, ಶತಮಾನದ ಶಾಲೆಯ ಮುಖ್ಯ ಶಿಕ್ಷಕ ರಾಜಯ್ಯ, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ರಾಘವೇಂದ್ರ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2 ಕಂಕಣ ಸೂರ್ಯಗ್ರಹಣದ ವೇಳೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸೂರ್ಯಗ್ರಹಣ ವೀಕ್ಷಿಸಿದರು. ಕಂಕಣ ಸೂರ್ಯಗ್ರಹಣ ವೀಕ್ಷಿಸಲು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಶಾಲೆಯ ಶಿಕ್ಷಕ ವೃಂದದ ವತಿಯಿಂದ ಮುಕ್ತ ಅವಕಾಶ ಮಾಡಿಕೊಡಲಾಗಿತ್ತು. ಟೆಲಿಸ್ಕೋಪ್ ಮತ್ತು ಸೂರ್ಯರಂಧ್ರ ಬಿಂಬಗ್ರಾಹಿ ಸಲಕರಣೆಗಳ ಮೂಲಕ ಸೂರ್ಯಗ್ರಹಣ ವೀಕ್ಷಣೆಗೆ ಶಾಲೆಯ ಎಲ್ಲಾ ಆವರಣದಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಗೋಕಾಕ್ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಬಿ ಬಳಗಾರ್, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸುವ ಮತ್ತು ಕಂಕಣ ಗ್ರಹಣದಿಂದಾಗಿ ನೀವೆಲ್ಲ ಇಂತಿಂತ ದೇವರಿಗೆ ವಸ್ತು ದಾನ ಮಾಡಬೇಕು ಎಂದೆಲ್ಲ ಕೆಲವರು ಹೇಳುತ್ತಾರೆ ಮತ್ತು ಈ ಸಮಯದಲ್ಲಿ ಖಳನಾಯಕನಂತೆ ಚಿತ್ರಿಸಲಾಗುತ್ತದೆ.
ಇರುತ್ತದೆ ಮತ್ತು ಗ್ರಹಣಕ್ಕೂ ತಾಯಿಯ ಹೊಟ್ಟೆಯಲ್ಲಿರುವ ಮಗುವಿಗೂ ಆರೋಗ್ಯಕ್ಕೂ ಯಾವುದೇ ರೀತಿಯ ಖಂಡಿತವಾಗಿಯೂ ಸಂಬಂಧವಿಲ್ಲ. ಆದರೂ ಊಹೆ ತಪ್ಪಾಗಿದೆ. ಗ್ರಹಣದ ವೇಳೆ ಆಹಾರ ಸೇವಿಸಬಾರದು ಎಂಬ ಪದ್ಧತಿಯ ವಿರುದ್ಧ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಕಂಕಣ ಸೂರ್ಯ ಗ್ರಹಣದ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದ್ದು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಂದ ಪೂರಕ ಸಹಕಾರ ವ್ಯಕ್ತವಾಗಿದೆ. ಎಲ್ಲರೂ ಅತ್ಯಂತ ಆಸಕ್ತಿಯಿಂದ ಸೂರ್ಯ ಗ್ರಹಣ ವೀಕ್ಷಣೆ ಮಾಡಿ ಆಹಾರವನ್ನ ಸೇವಿಸಿ ಮೂಢನಂಬಿಕೆ ವಿರುದ್ಧ ಧ್ವನಿಗೂಡಿಸಬೇಕು ಎಂದಿದ್ದಾರೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಕತ್ತದೆ ಗ್ರಹಣ. ಈಗ ವಿಮೋಚನೆ ಆಗ್ತಾ ಇದೆ. ವಿಶೇಷವಾಗಿ ಇದು ಖಗೋಲ ವಿಸ್ಮಯಗಳಲ್ಲಿ ಒಂದು ಬಹುತೇಕ ಖುಷಿ ಆಗ್ತದೆ. ಹಿಂದಿನ ಕಾಲದ ಪೂರ್ವಜರೆಲ್ಲ ನಮ್ಗೆ ಹೇಳ್ತಾ ಇದ್ರು ಸೂರ್ಯ ಗ್ರಹಣವನ್ನ ಬರೀ ಕಣ್ಣಿನಿಂದ ನೋಡಬಾರ್ದು ಅಂತ ಹೇಳಿಕೊಂಡು. ಅದಕ್ಕೆ ವೈಜ್ಞಾನಿಕ ಕಾರಣ ಇದೆ ಉಂಟು ಕೂಡ. ಬರಿಗಣ್ಣಿನಿಂದ ನೋಡಿದಾಗ ಅಚಾನಕ್ಕಾಗಿ ಸೂರ್ಯನ ಪ್ರಖರವಾಗಿರುವಂತಹ ಬೆಳಕು ನಮ್ಮ ಕಣ್ಣನ್ನ ಪ್ರವೇಶ ಮಾಡಬೇಕಂದ್ರ ನಮ್ಮ ಕಣ್ಣ ಕೂಡಾಗುವಂತಹ ಸಾಧ್ಯತೆ ಇರ್ತೈತೆ ಅನ್ನುವಂತ ಕಾರಣಕ್ಕಾಗಿ ಬರಿಗಣ್ಣಿನಿಂದ ಸೂರ್ಯನನ್ನು ನೋಡಬಾರ್ದು ಅಂತ ಹೇಳಿದರು. ಅದನ್ನು ಹೊರತುಪಡಿಸಿ ಈಗಾಗಲೇ ಮನೆ ಒಳಗಡೆ ಕೆಲವೊಂದಷ್ಟು ನೋಡ್ತಾ ಇದ್ದೀವಿ. ಮಕ್ಕಳ ಗರ್ಭಿಣಿ ಸ್ತ್ರೀಯರು ಸಹಿತ ಮನೆಯಿಂದ ಹೊರಗೆ ಬರಬಹುದು. ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ಗ್ರಹಣ ವೀಕ್ಷಣೆಯನ್ನ ಇಟ್ಟುಕೊಂಡಿದ್ದೀವಿ. ಈ ಗ್ರಹಣಗಳು ಯಾವ್ದಿಲ್ಲ ರಜೆ ಇಲ್ಲ ಸರ್ ಬೇರೆ ಬೇರೆ ಶಾಲೆ. ಈ ಮುಂಚೆ ಸರ್ ಏನಾಗಿತ್ತಂದ್ರೆ ಇದಕ್ಕೊಂದು ತರಬೇತಿ ಕಾರ್ಯಾಗಾರವನ್ನ ಗೋಕಾಕ್ ನಗರದಲ್ಲಿ ಸ್ಟೆಪ್ ಸಂಸ್ಥೆಯಿಂದ ಹಮ್ಮಿಕೊಂಡು ಗೋಕಾಕ್ ವಲಯದ ಎಲ್ಲ ವಿಜ್ಞಾನ ಶಿಕ್ಷಕರಿಗೆ ಇದರದೊಂದು ಪರಿಚಯವನ್ನು ಮಾಡಿಕೊಡೋದ್ರ ಮೂಲಕ ಮಕ್ಕಳಿಗೆ ಸಾಮಾನ್ಯವಾಗಿ ಈ ಗ್ರಹಣದ ಕುರಿತು ವಿಚಾರವನ್ನ ತಿಳಿಪಡಿಸಿ ಇವತ್ತಿನ ದಿವಸ ಸಾಮೂಹಿಕವಾಗಿ ಆಯಾ ಶಾಲೆಗಳಲ್ಲಿ ನೋಡ್ಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಸರ್. ಮತ್ತು ಅದಕ್ಕೆ ತಕ್ಕಂತೆ ನಮ್ಮ ವಿಜ್ಞಾನ ಶಿಕ್ಷಕರೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಸ್ತುತವಾಗಿ ಗೋಕಾಕ್ ನಗರದಲ್ಲಿ ಇರೋದ್ರಿಂದ ಇಲ್ಲಿ ಕ್ರಿಯಾಶೀಲ ಶಿಕ್ಷಕ ಒಳಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಕಾರಣಕ್ಕಾಗಿ KDS ನಂಬರ್ 2 ಶಾಲೆ ಒಳಗಡೆ ಈ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಇದರ ಸದ್ಬಳಕೆಯನ್ನು ನಗರದ ಎಲ್ಲ ಜನರು ಪಡ್ಕೊಳ್ತಾ ಇದ್ದಾರೆ. ಸೋಲಾರ್ ಕನ್ನಡಕ ಅಂತ ಹೇಳಿ ಕರಿತೀವಿ ಸರ್. ಇದು ಫಿಲ್ಟರ್, ಸೋಲಾರ್ ಫಿಲ್ಟರ್ ಸರ್. ಇದು ಸರ್, ಇದು ಸೋಲಾರ್ ಫಿಲ್ಟರ್ ಸರ್. ಇದನ್ನು ನಾವು ಬಳಕೆ ಮಾಡಿ ನೋಡುವುದರಿಂದ ಯಾವುದೇ ಅಹಿತಕರವಾಗಿರುವಂತಹ ರೇಜ್ ನಮ್ಮ ಕಣ್ಣನ್ನು ಪ್ರವೇಶ ಮಾಡೋದಿಲ್ಲ. ಅದರ ಜೊತೆ ಜೊತೆಗೆ ಪ್ರಖರವಾದಂತಹ ಬೆಳಕು ಪ್ರವೇಶ ಮಾಡೋದಿಲ್ಲ ಸರ್. ಹೀಗಾಗಿ ಕಣ್ಣಿಗೆ ಸೇಫ್ ಇರ್ತದೆ, ಸುರಕ್ಷತೆ ಇರ್ತದೆ ಅನ್ನುವಂಥ ಕಾರಣಕ್ಕಾಗಿ ಇದನ್ನು ಸಹಿತ ಎಲ್ಲಿ ಸಿಕ್ಕಲ್ಲಿ ದೊರೆಯುವುದನ್ನು ತಂದಿರೋದಿಲ್ಲ ಸರ್. ಅಧಿಕೃತವಾಗಿರುವಂತಹ ವಿಜ್ಞಾನ ಕೇಂದ್ರಗಳಿದಾವೆ ಸರ್. ನಮ್ಮ ವಿಜ್ಞಾನ ಕೇಂದ್ರಗಳಲ್ಲಿ ವಿಜ್ಞಾನಿಗಳಿಂದ ಪರೀಕ್ಷಿಸಲ್ಪಟ್ಟಂತಹ ಮತ್ತು ಉತ್ತಮ ದರ್ಜೆಯ ಈ ಸೋಲಾರ್ ಫಿಲ್ಟರ್ ಅನ್ನು ನಾವು ಬಳಕೆ ಮಾಡ್ಕೋತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಧನ್ಯವಾದ. ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳಿಬೇಕು, ಸಾಮಾಜಿಕ ಜಾಗೃತಿ ಮೂಡಬೇಕು, ವೈಜ್ಞಾನಿಕ ಜಾಗೃತಿ ಮೂಡಬೇಕನ್ನುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ಚಿಕ್ಕೋಡಿ ಜಿಲ್ಲಾ ವಿಜ್ಞಾನ ಸಮಿತಿ ಹಾಗೂ ಸ್ಟೆಪ್ಸ್ ಅನ್ನುವಂಥ ನಮ್ಮ ಸಂಘಟನೆಯೊಂದಿಗೆ ಈ ಒಂದು ಸೂರ್ಯಗ್ರಹಣ ವೀಕ್ಷಣಾ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ಬಹಳಷ್ಟು ಸಹಕಾರವನ್ನು ನೀಡಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲಿಕ್ಕೆ ಸಹ. SSK ವಿಶ್ವಕರ್ಮ ಸಮಾಜ ಸೇವಾ ಸಂಘದ ವತಿಯಿಂದ ನೂತನ ವರ್ಷದ 2020 ಕ್ಯಾಲೆಂಡರ್ನ ನಾಗಮಂಗಲ ಪೊಲೀಸ್ ವಿಭಾಗದ DYSP ವಿಶ್ವನಾಥ್ ಅವರು ಬಿಡುಗಡೆಗೊಳಿಸಿದರು. ವೇದಿಕೆ ಉದ್ದೇಶಿಸಿ ಮಾತನಾಡಿದ DYSP ವಿಶ್ವನಾಥ್, ಇಂದಿನ ದಿನಗಳಲ್ಲಿ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಬೇಕು. ಮಕ್ಕಳಿಗೆ ಶಿಕ್ಷಣ ಒದಗಿಸಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಹಲವಾರು ವಿದ್ಯಾಸಂಸ್ಥೆಗಳು ಹಾಗೂ ಸರ್ಕಾರ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿದೆ. ನಿಮ್ಮ ಸಮಾಜದ ಕಡಿಮೆ ಸಂಖ್ಯೆಯಲ್ಲಿ ಇರುವುದರಿಂದ ವೃತ್ತಿಯ ಜೊತೆಗೆ ಸಮಾಜದ ಪ್ರಮುಖ ಹುದ್ದೆಗಳನ್ನು ಏರಲು ಶಿಕ್ಷಣ ಅತ್ಯಗತ್ಯ. ಸಂಘ ಸಂಸ್ಥೆಗಳಲ್ಲಿ ಸಂಘಟನೆಯಿಂದ ಮಾತ್ರ ನಿಮ್ಮ ಸಮಾಜದ ಏಳಿಗೆ ಸಾಧ್ಯ. ಒಬ್ಬ ವ್ಯಕ್ತಿಗೆ ತೊಂದರೆಯಾದಾಗ ನ್ಯಾಯಯುತವಾಗಿ ಎಲ್ಲರೂ ಕೂಡ ಆತನ ಬೆಂಬಲಕ್ಕೆ ನಿಲ್ಲಬೇಕು. ನಾವು ಕೂಡ ಕಾನೂನುಬದ್ಧವಾಗಿ ನಿಮ್ಮ ನೆರವಿಗೆ ನಿಲ್ಲುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ನಾಗಮಂಗಲ SSK ವಿಶ್ವಕರ್ಮದ ಅಧ್ಯಕ್ಷರಾದ ಕೃಷ್ಣಾಚಾರಿ ದಿವಾಕರ್, ವಿಶ್ವಮೂರ್ತಿ ಜ್ಞಾನಮೂರ್ತಿ, DV ರಾಮಾಚಾರಿ ಸಂಘದ ಸದಸ್ಯರು, ನಿರ್ದೇಶಕರು ಹಾಜರಿದ್ದರು. ಮೈಕ್ರೋಫೈನಾನ್ಸ್ ಹೆಸರಿನಲ್ಲಿ ಅಮಾಯಕರಿಗೆ ಮೋಸ ಆಗಿದೆ ಎಂಬ ಆರೋಪ ಕೇಳಿಬಂದಿದೆ. ಮಂಡ್ಯದ ಕಸಬಾ ಮಾಕವಳ್ಳಿ ಗ್ರಾಮದ ಸುನೀತಾ ಯೋಗೇಶ್ ದಂಪತಿಗಳು ಸಮಸ್ತ ಮೈಕ್ರೋಫೈನಾನ್ಸ್ ಸಂಘಕ್ಕೆ ಸದಸ್ಯತ್ವ ಪಡೆದು, ಸಮಸ್ತ ಮೈಕ್ರೋಫೈನಾನ್ಸ್ ಸಂಸ್ಥೆಯು ನಮ್ಮ ಹಸುವಿನ ಮೇಲೆ 50,000 ರೂಪಾಯಿ ಹಣ ಕೊಟ್ಟು ಹಣವನ್ನ ಪ್ರತಿ ತಿಂಗಳು 2,644 ಹಣವನ್ನ ಕಂತಿನ ರೂಪದಲ್ಲಿ ಕಟ್ಟುತ್ತಾ ಬಂದಿದ್ದಾರೆ. ಸಮಸ್ತ ಮೈಕ್ರೋಫೈನಾನ್ಸ್ ಸಂಸ್ಥೆಯ ಸದಸ್ಯರ ಹಸು ಮಧ್ಯಂತರ ಸಾವನ್ನಪ್ಪಿದ್ದು 50,000 ಹಣವನ್ನ ನಮ್ಮ ಸಮಸ್ತ ಮೈಕ್ರೋಫೈನಾನ್ಸ್ ಸಂಸ್ಥೆ ವತಿಯಿಂದ ನೀಡಲಾಗುತ್ತಿದೆ ಎಂದು ತಿಳಿಸಿ, ಕಟ್ಟಿರುವ ಹಣವನ್ನ ನಿಮಗೆ ಕೊಡುತ್ತೇವೆ ಎಂದು ಹೇಳಿ, ಇಂದು ನಾವು ಬೆವರು ಸುರಿಸಿ ಕಟ್ಟಿದ ಬಡ್ಡಿ ಹಣವನ್ನ ಕೊಡದೆ ನಮಗೆ ಮೋಸ ಮಾಡುತ್ತಿದ್ದಾರೆ ಎಂದು ಮಾಕವಳ್ಳಿ ಗ್ರಾಮದ ಸುನೀತಾ ಯೋಗೇಶ್ ದಂಪತಿಗಳು ಸಮಸ್ತ ಮೈಕ್ರೋಫೈನಾನ್ಸ್ ಸಂಸ್ಥೆಯ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ದಿನನಿತ್ಯ ತಾಲೂಕಿನಲ್ಲಿ ಹಲವಾರು ಸಂಸ್ಥೆಗಳು ಹೆಸರಿಟ್ಟುಕೊಂಡು ಅಮಾಯಕರಿಗೆ ಮೋಸ ವಂಚನೆ ಮಾಡುತ್ತಿದ್ದಾರೆ.
ಜಿಲ್ಲಾಡಳಿತ ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ರವಿಕುಮಾರ್, ದಿಲೀಪ್, ರಾಜೇಶ್ ಕುಮಾರ್ ಗೌಡ ಇನ್ನಿತರರು ಇದ್ದರು. ರೂಲ್ಸ್ ಇರೋದನ್ನ ನಾವು ಹೇಳ್ತೀವಿ. ನಮ್ದು ಸಮಸ್ತ ಮೈಕ್ರೋ ಫೈನಾನ್ಸ್ ಅಂತೇಳಿ ನಾವು ಹಸುವಿಗೆ ಇನ್ಸೂರೆನ್ಸ್, ಮೆಂಬರ್ಗೆ ಇನ್ಸೂರೆನ್ಸ್ ಮತ್ತೆ ನಾಮಿನಿ ಇನ್ಸೂರೆನ್ಸ್ ಅಂತೇಳಿ ಮಾಡ್ಕೊಡ್ತೀವಿ. ನಾವೇನ್ ಮಾಡ್ಕೊಡ್ತೀವಿ ಅಂದ್ರೆ ನೀವು ತಗೊಳ್ಳೋ 50,000 ರೂಪಾಯಿ ಮಾತ್ರ ಇನ್ಸೂರೆನ್ಸ್ ಅಂತೇಳಿ ಇರುತ್ತೆ, ಆಯ್ತಾ? ಆ 50,000 ರೂಪಾಯಿಗೆ ನಾವು ಕ್ಲೈಮ್ ಮಾಡ್ಕೊಡ್ತೀವಿ ಅಂತಂದ್ರೆ ನೀವು 50,000 ರೂಪಾಯಿ ಏನ್ ಪ್ರಿನ್ಸಿಪಲ್ ಕಟ್ಟಿರ್ತೀರಾ? ಆ ಹಸು ಡೆತ್ ಆಯ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಹಸ್ತು ಅಂತೇಳಿ 20,000 ರೂಪಾಯಿ ಕಟ್ಟಿರ್ತೀರಿ, ಇನ್ನಷ್ಟು 30,000 ರೂಪಾಯಿ ಇರುತ್ತೆ, ಟೋಟಲ್ಲು 50,000 ರೂಪಾಯಿ ಆಗುತ್ತೆ. ಅಷ್ಟು 20,000 ಕಟ್ಟಿದ್ರೆ ಅಂದ್ರೆ ವಾಪಸ್ ಬರುತ್ತೆ, ಇನ್ನಷ್ಟು 30,000 ರೂಪಾಯಿ ಬಾಕಿ ಇದೆ ಅಂತಂದ್ರೆ ಅದು ಮನ್ನಾ ಆಗುತ್ತೆ. ಟೋಟಲ್ ಅಲ್ಲಿಗೆ 50,000 ರೂಪಾಯಿ ಕ್ಲೈಮ್ ಆಗುತ್ತೆ. ಟೋಟಲಿ ಎರಡು ಒಂದೇ, ಅವ್ರ ಸಾಲಿನ ಮುಂದೆ ಕಟ್ಟಂಗಿರಲ್ಲ, ಅದು ಮನ್ನಾ ಆಗುತ್ತೆ. ಇನ್ನೆಷ್ಟು ಪ್ರಿನ್ಸಿಪಲ್ ಅಂತೇಳಿ ಏನ್ ಕಟ್ಟಿದಿರಿ ಅಸ್ಲು, ಅದು ವಾಪಸ್ ಬಂದಿರುತ್ತೆ. ಏನಿನ್ ಪ್ರಿನ್ಸಿಪಲ್ ಏನಿರುತ್ತೆ ಅದು ಮನ್ನಾ ಆಗಿರುತ್ತೆ, ಸರಿನಾ? ಇದು ಪ್ರೋಸೆಸ್ ಇರೋದು ಇನ್ಸೂರೆನ್ಸ್. ಈಗ ಒಂದೊಂದ್ ಸಂಘದಲ್ಲಿ ಒಂದೊಂದ್ ತರ ಇರ್ತವೆ. ಈಗ ಒಂದೊಂದ್ ಸಂಘದಲ್ಲಿ ಏನಿರುತ್ತೆ ಅಂತಂದ್ರೆ, ಮಾತಾಡಿ ಸರ್, ನಿಮ್ಮ ತಿಂಗಳದ ಕಂತು. ಈಗ ಈ ಸಮಸ್ಯೆ ಏನಾಗಿಂದು ನಮ್ಗೆ ಬಡ್ಡಿ ಇಟ್ಕೊಂಡು ದುಡ್ಡು ಹಾಕೋರಿ, ಬಡ್ಡಿ ಇಟ್ಕೊಂಡು ದುಡ್ಡು ಹಾಕೋರ ಕಂತ ಹಾಕಿಲ್ಲ. ಕಂತು ನಾವು 32,000 ದುಡ್ಡು ಕಟ್ಟಿದೀವಿ, ಬರೀ 15,000 ದುಡ್ಡು ಹಾಕೋರಿ. ಈಗ ನಿಮ್ಗೆ 50,000 ದುಡ್ಡು ಕೊಟ್ಟವ್ರೆ, ದುಡ್ಡು ಕೊಟ್ಟವ್ರೆ. ಈಗ 50,000ದಲ್ಲಿ ಈಗ ನೀವು ತಿಂಗಳ ಕಂತು ಕಟ್ಕೊಂಡು ಹೋಯ್ತಾ ಇದ್ರಿ. ಈಗ ಕಂತು ಹಸು ಸತ್ತೋದ್ರೆ ಆ ಕಂತು ಸೇರ್ಸ್ ಕೊಡ್ತೀನಿ ಅಂತ ಹೇಳಿದ್ರ, ಬಡ್ಡಿ ಇಟ್ಕೊಂಡು ಕೊಡ್ತೀವಿ ಅಂತ ನಮ್ಗೆ ಟ್ರೈನಿಂಗ್ ಕೊಟ್ಟಿಲ್ಲ. ಆತರ ಏನಾರ ಸಮಸ್ಯೆ ಇದ್ದೀರಿ ನಾವು ಸಂಘಕ್ಕೆ ಸೇರ್ತಿಲ್ಲ. ಈಗ ನಮ್ಮನೆ ನಾವು ಸೇರ್ಕೊಳಕ್ ಆಗಲ್ಲ, ಬಡ್ಡಿ ಇಟ್ಕೊಂಡು ಕೊಡ್ತಾರೆ ಅಂದಿದ್ರೆ ಅವ್ರು ಬೇಡ ಅಂತ ಅನ್ನೋರು. ಇವಾಗ ನೋಡಿದ್ರೆ ಬಡ್ಡಿ ಇಟ್ಕೊಂಡು ಕೊಡ್ತೀವಿ ಅಂತ ಈಗ ಕಂತು ಪೂರ್ತಿ ಬರುತ್ತೆ ಬರುತ್ತೆ ಅಂತ ಕಟ್ಟಿಸ್ಕೊಂಡವ್ರೆ. ಇವಾಗ ಇವಾಗ ಕಟ್ಟಿರೋದ್ ಮಾತ್ರ ಹಾಕೋರೆ ಬಡ್ಡಿ ಇಟ್ಕೊಂಡವ್ರೆ, ಕಟ್ಟಿರೋ ಅಮೌಂಟ್ ಕೊಟ್ಟಿದಾರೆ, ಕಟ್ಟಿರೋ ಅಮೌಂಟ್ ಬಡ್ಡಿ ಇಟ್ಕೊಂಡು ಕೊಡ್ತೀನಿ. ಮಳ್ಳವಳ್ಳಿಯ ಕಸಬಾ ಹುಚ್ಚನಗೌಡರ ದೊಡ್ಡಿ ಗ್ರಾಮದ ಸಣ್ಣಮ್ಮ ನಾಗೇಗೌಡರವರ ಪುತ್ರ ಕೆಎಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಹೆಚ್ಎನ್ ರವಿಕುಮಾರ್ ಅವರನ್ನ ಹಲಗೂರಿನ ನಾರಾಯಣಗೌಡ ಕಾಂಪ್ಲೆಕ್ಸ್ನಲ್ಲಿ ಸ್ನೇಹಿತರು ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರವಿಕುಮಾರ್, ನಾನು ಮೂಲತಃ ಬಡ ಕುಟುಂಬದಿಂದ ಬಂದವನು, ನಾನು ಆಯ್ಕೆಯಾಗಿದ್ದು ನನಗೆ ತುಂಬಾ ಸಂತೋಷವಾಗಿದೆ. ಈಗ ಸ್ನೇಹಿತರು ಮತ್ತು ಹಿತೈಷಿಗಳು ಸನ್ಮಾನಿಸಿದ್ದಾರೆ, ನನಗೆ ತುಂಬಾ ಸಂತಸ ತಂದಿದೆ. ಎಲ್ಲಾ ಸ್ನೇಹಿತರಿಗೂ ತುಂಬಾ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ. ಇನ್ನು ಹೆಚ್ಚು ಹೆಚ್ಚು ಉನ್ನತ ಹುದ್ದೆಗೆ ಹೋಗಲಿ ಎಂದು ಎಲ್ಲರೂ ಶುಭ ಹಾರೈಸಿ ಎಂದು ಇದೇ ಸಂದರ್ಭದಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಲಿಂಗರಾಜು, ರವೀಶ್ ಗೌಡ, ಪುಟ್ಟಸ್ವಾಮಿ, ಗಂಗಾಧರ್, ಪಾಪಣ್ಣ, ಯತೀಶ್, ನಾಗೇಶ್ ಹಾಜರಿದ್ದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಪ್ರತಿಯೊಬ್ಬರಿಗೂ ಸೂರು ಸಿಗಬೇಕು. 2022 ಒಳಗಾಗಿ ಎಲ್ಲರೂ ಸ್ವಂತ ಮನೆ ಹೊಂದಬೇಕು. ಅದರ ನಿಟ್ಟಿನಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕೆಂದು ಸಚಿವ ಸುರೇಶ್ ಅಂಗಡಿ ಹೇಳಿದ್ದಾರೆ. ಬೆಳಗಾವಿಯ ಜಿಲ್ಲಾ ಪಂಚಾಯತ್ ಸಭಾಂಗ್ರಹದಲ್ಲಿ ಕೇಂದ್ರ ರಾಜ್ಯ ರೈಲ್ವೆ ಸಚಿವ ಸುರೇಶ್ ಅಂಗಡಿ ಅಧ್ಯಕ್ಷತೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಗಳೊಂದಿಗೆ ಚಿಂತನ ಮಂಥನ ಸಭೆ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಿವೇಶನ ಕಟ್ಟಿಕೊಳ್ಳುವವರಿಗೆ ಉಸುಕು ಹಾಗೂ ಬ್ಯಾಂಕ್ ಅಧಿಕಾರಿಗಳು ಒಂದು ತಿಂಗಳಲ್ಲಿ ಅವರಿಗೆ ಮನೆ ಸಂಪೂರ್ಣ ನಿರ್ಮಾಣ ಮಾಡಿಕೊಡುವಂತೆ ಅನುಕೂಲ ಮಾಡಿಕೊಡಬೇಕೆಂದು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಹಲವಾರು ಫಲಾನುಭವಿಗಳು ಉಪಸ್ಥಿತರಿದ್ದರು. ಈಗ ರೆಗ್ಯುಲರ್ ಈ ಕೆಂಪ್ ಇಟ್ಟಂಗಿ ಯೂಸ್ ಮಾಡೋದ್ರೆ ಮತ್ತೆ ಇದಕ್ಕೆ ಸಿಮೆಂಟ್ ಕಡಿಮೆ ಹೆಚ್ಚಾಗ್ತದ, ಮತ್ತೆ ಅಲ್ಲಿ ಕಾಸ್ಟ್ ಇಫೆಕ್ಟ್ ಬರ್ತದ್ರೆ ಆಗುತ್ತೆ. ನಮ್ಮ ಒಂದು ಮೊದಲು ಒಂದೊಂದು ಒಂದೊಂದು ಏರಿಯಾಗೆ ಒಂದು ಗ್ರಾಮ ಪಂಚಾಯತ್ ನೋಡಲ್ಪಟ್ಟು ಹಾಕಿ ಅವ್ರಿಗೊಂದು ರಫ್ ಸ್ಕೆಚ್ ಅನ್ನ ಮಾಡಿ, ಯಾಕಂದ್ರೆ ಅವರು ಈಗ ನಾವು ದೊಡ್ಡ ಮನೆ ಕಟ್ಟಬೇಕಾದ್ರೆ ಹೊರಗಡೆ ಕನ್ಸಲ್ಟೆನ್ಸಿ ಹೋಗಿ ಬಿಲ್ಡಿಂಗ್ ಮ್ಯಾಪ್ ಅವನ್ನೆಲ್ಲ ಡಿಸೈನ್ ಮಾಡ್ಕೊಂಡು ಅಂದ್ರೆ ಅವ್ರಿಗೆ ಮಾಡಕ್ಕಾಗುವಂತ ಉದ್ದೇಶಕ್ಕೆ ಫಸ್ಟ್ ಹ್ಯಾಂಡ್ ಓವರ್ ಅಲ್ಲಿ ನಾವು ಅವರಿಗೆ ಡಿಸೈನ್. ಯೂಶುವಲಿ ನಮಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗಡೆ ಒಂದು ಸರ್, ಇದು ಮಾಡಲ್ ಹೌಸ್ ಮಾಡೋದಕ್ಕೆ ಅವಕಾಶ ಇದೆ ಸರ್, ನಮ್ದು ಈಗ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಸರ್ ಇದಾದ್ರೆ ಸಿಮೆಂಟ್ ಇದರಲ್ಲಿ ಸಿಮೆಂಟ್ ಸೇವಿಂಗ್ ಆಗ್ತದೆ, ಇದ್ರಾಗ ಸಿಮೆಂಟ್ ಕಡಿಮೆ ಆಗ್ತದೆ. ನೀವು ಫ್ಲೈ ಆಶ್ ಕೊಟ್ಟಾಗ ಸಿಮೆಂಟ್ ಈಗ ರೆಗ್ಯುಲರ್ ಈ ಕೆಂಪ್ ಇಟ್ಟಂಗಿ ಯೂಸ್ ಮಾಡೋದ್ರಿಂದ ಮತ್ತೆ ಇದಕ್ಕೆ ಸಿಮೆಂಟ್ ಕಡಿಮೆ ಆಗ್ತದನ ಹೆಚ್ಚಾಗ್ತದೆ, ಮತ್ತೆ ಅಲ್ಲಿ ಕಾಸ್ಟ್ ಇಫೆಕ್ಟ್ ಬರ್ತದ್ರೆ ಆಗುತ್ತೆ.
ಮೊದಲು ಒಂದೊಂದು ಒಂದೊಂದು ಏರಿಯಾಗೆ ಒಂದೊಂದು ಶಾಪ್ ಪಂಚಾಯತ್ ನೂರು ಪರ್ಸೆಂಟ್ ಹಾಕಿ ಅವ್ರಿಗೊಂದು ರಫ್ ಸ್ಕೆಚ್ ಅನ್ನ ಮಾಡಿ. ಯಾಕಂದ್ರೆ ಅವರು ಈಗ ನಾವು ದೊಡ್ಡ ಮನೆ ಕಟ್ಟಬೇಕಾದ್ರೆ ಹೊರಗಡೆ ಕನ್ಸಲ್ಟೆನ್ಸಿ ಹೋಗಿ ಬಿಲ್ಡಿಂಗ್ ಮ್ಯಾಪ್ ಅವನ್ನೆಲ್ಲ ಡಿಸೈನ್ ಮಾಡ್ಕೊಂಡು ಅಂದ್ರೆ ಅವ್ರಿಗೆ ಮಾಡೋಕ್ಕಾಗಲ್ಲ ಉದ್ದೇಶಕ್ಕೆ ಫಸ್ಟ್ ಹ್ಯಾಂಡ್ ಓವರ್ ನಾವು ಅವರಿಗೆ ಡಿಸೈನ್. ಯೂಶ್ವಲಿ ನಮಗೆ ಪ್ರಧಾನಮಂತ್ರಿ ಅವರು ಸೂಚನೆ ಮಾಡಿದ್ರೆ ಒಂದು ಹೈಜೀನಿಕ್ ಕೆಳಗೆ ಅವನು ಬರ್ತಾ ಇಲ್ಲ. ನಾನು ಪ್ರಾಕ್ಟಿಕಲ್ ಹೇಳ್ತೀನಿ ನಿಮಗೆ ಅಂದ್ರೆ ತಿಂಗಳಿಗೆ 9,000 ಇನ್ಕಮ್ ನೀವು ಬಿಡ್ರಿ ಸರ್ಕಾರ ಅಂಕಿ ಸಂಖ್ಯೆ ಬಿಡ್ರ ಫೈನ್ ಆಗಿದ್ದು ಇದ್ರಾಗ ನನಗೆ ಬೆಳಗಾವ್ ಮತ್ತೆ ಅಷ್ಟೇ ಮಾತಾಡಿ ರೋಜ್ 300 ರೂಪಾಯಿ ಕೈನೆ ನಕ್ಕು ಬಾಬಾ 300 ರೂಪಾಯಿ ಇದಾರಣ 9,000 ರೂಪಾಯಿ ತಿಂಗಳ ಅವ್ನು ಇನ್ಕಮ್ ತಿಂಗಳಿಗೆ 9,000 ಆದ್ರೆ ಅವ್ನಿಗೆ 2,000 ಕೊಡ್ತೀನಿ 3 ಲಕ್ಷ ಕೊಡ್ತೀನಿ 3 ಲಕ್ಷ ರೂಪಾಯಿ ಕೊಡ್ತೀನಿ ಸರ್ಕಾರದ 1 ಲಕ್ಷ ನಾವು ಕೊಡ್ತೀವಿ ಆಲ್ಮೋಸ್ಟ್ 1,50,000 ಆಗಿದೆ 1,50,000 ನಾವು ನೀವು ಅಂಥವ್ರಿಗೆ 3-4 ಲಕ್ಷ ಕೊಡಕ್ಕೆ 3-4 ಲಕ್ಷ ರೂಪಾಯಿ 300 ರೂಪಾಯಿ ಡೈಲಿ ವೇಜಸ್ ಏನಾರ ಈಗ ಇದ್ರಾಗಿರೋ ಬಹಳ ಮಂದಿ ಡೈಲಿ ವೇಜಸ್ ಅವ್ರು ಅದಾರೆ ಈಗ ಹೆಣ್ಮಕ್ಳು ಬಂದಿರ್ತಾರೆ. ರಾಮನಗರ ಜಿಲ್ಲೆಯಲ್ಲಿ ಯೇಸುಕ್ರಿಸ್ತ ಪ್ರತಿಮೆ ಸ್ಥಾಪನೆಗೆ ಶಿಲಾನ್ಯಾಸ ಮಾಡಿದ ಡಿಕೆ ಶಿವಕುಮಾರ್ಗೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿ ವಾಗ್ದಾಳಿ ನಡೆಸಿದರು. ಇದೀಗ ಬಿಜೆಪಿ ನಾಯಕರಿಗೆ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಟ್ವಿಟರ್ನಲ್ಲಿ ತಿರುಗೇಟು ನೀಡಿರುವ ಡಿಕೆ ಶಿವಕುಮಾರ್ ಸಂವಿಧಾನ ಸುಡಲು ಮುಂದಾದ ಅಲ್ಪರಿಂದ ಪಾಠ ಹೇಳಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ. ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯು ಭದ್ರ ಬುನಾದಿಯಾದ ಸಮಾನತೆ ಮತ್ತು ಸರ್ವಧರ್ಮ ಸಹಿಷ್ಣುತೆಯಲ್ಲಿ ನಂಬಿಕೆ ಇಟ್ಟಿರುವವನು ನಾನು. ನನ್ನ ಕನಕಪುರ ಕ್ಷೇತ್ರದಲ್ಲಿ ಎಲ್ಲಾ ಜಾತಿ ಧರ್ಮದ ಜನರು ಇದ್ದಾರೆ. ಅವರ ಭಾವನೆ ಗೌರವಿಸುವುದು ನನ್ನ ಧರ್ಮ ಎಂದು ತಿರುಗೇಟು ನೀಡಿದ್ದಾರೆ. ಕಟ್ಟಿ ಅವರಿಗೆ ನಾನು ಜಾಗವನ್ನು ಅವರಿಗೆ ಮುಂಜೂರಾತಿಯನ್ನು ಮಾಡಿಸಿ ಹಣವನ್ನು ಕೊಟ್ಟು ಅವರಿಗೆ ಹಕ್ಕುಪತ್ರವನ್ನು ಕೊಟ್ಟಿದ್ದೇನೆ. ಹೌದ್ರಿ, ಬೆಟ್ಟ ಅದು 6 ಎಕರೆ ಇದೆ, ಅದರಲ್ಲಿ ನಾನು 10 ಎಕರೆನ ಅವ್ರಿಗೆ ಮಂಜೂರು ಮಾಡಿಸಿ ನಾನೇ ಹಣ ಕೊಟ್ಟು ಕೊಟ್ಟಿದ್ದೇನೆ. ಇದು ಒಂದೇ ಅಲ್ಲ, ಕನಕಪುರ ನನ್ನ ಕ್ಷೇತ್ರದಲ್ಲಿ ನನ್ನ ಸ್ವಂತ ಜಮೀನನ್ನು ಡಿ ಕೆ ಕೆಂಪೇಗೌಡ ಡಿ ಕೆ ಗೌರಮ್ಮ ಅವರ ಜಮೀನನ್ನು ನಾವೇ ಸ್ವಂತವಾಗಿ ವಿದ್ಯಾಸಂಸ್ಥೆಗೋಸ್ಕರ ಕರ್ನಾಟಕ ಸರ್ಕಾರದ ವಿದ್ಯಾಸಂಸ್ಥೆ ಗೌರ್ಮೆಂಟ್ ವಿದ್ಯಾಸಂಸ್ಥೆಗೋಸ್ಕರ ಕೊಟ್ಟಿದ್ದೇವೆ. 100+ ದೇವಸ್ಥಾನಗಳನ್ನು ಕಟ್ಸ್ಕೊಟ್ಟಿದ್ದೀವಿ, ಒಂದಲ್ಲ 2 ಅಲ್ಲ. ನೋಡಿ, ಬಿ ಜೆ ಪಿಯವ್ರ ಡ್ಯೂಟಿನೇ ಒಬ್ರನ್ನ ತೇಜವಾದೆ ಮಾಡೋದು ತಪ್ಪು ಕಂಡಿಡಿಯಂಥದ್ದು. ಅವ್ರು ಮಾಡಲಿ, ಅವ್ರ ಡ್ಯೂಟಿ ಅವ್ರು ಏನು ಬೇಕಾದ್ರೂ ಮಾಡಲಿ. ನೋಡಿ, ನಮ್ಮ ಕಪಾಲಿ ಬೆಟ್ಟ ಏನಿದೆ ಅದು ತಂದೇ ಆದಂಥ ಒಂದು ಇತಿಹಾಸವುಳ್ಳಂಥ ಒಂದು ಕ್ಷೇತ್ರ. ಆ ಜನ ನನಗೆ 98% ಯಾವಾಗಲೂ ಕೂಡ ನನ್ನ ಪರವಾಗಿ ನಿಂತ್ಕೊಂಡು ನನ್ನ ಆಶ್ರಯವಾಗಿ ನಿಂತ್ಕೊಂಡು ನನ್ನ ಸಾಕಿ ಬೆಳೆಸಿದ್ದಾರೆ. ನಾ ಜಿಲ್ಲಾ ಪಂಚಾಯತಿ ಮೆಂಬರಿಂದ ಹಿಡಿದು ಅಸೆಂಬ್ಲಿನಿಂದ ಹಿಡಿದು ಕೂಡ ಬೆಳೆಸಿದ್ದಾರೆ. ಇಡೀ ಊರ ಜನ ನಿದ್ರೆ ಮಾಡಲಿಲ್ಲ, ಪೂಜೆ ಮಾಡಿ ಅರ್ಕೆ ಕಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಮೌನ ಆಚರಣೆ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಎನ್ಆರ್ಸಿ ಮತ್ತು ಸಿಎಎ ಕಾನೂನುಗಳು ದೇಶದಲ್ಲಿ ಕಡ್ಡಾಯವಾಗಿ ಜಾರಿಯಾಗಲಿ ಮತ್ತು ಅದನ್ನು ವಿರೋಧಿಸುವ ಹೆಸರಿನಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿ ಹಾಳು ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಿ ಎಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೆಳಗಾವಿ ಜಿಲ್ಲೆಯ ರಾಷ್ಟ್ರಭಕ್ತ ಪ್ರಜ್ಞಾವಂತ ನಾಗರಿಕ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿ ಸಿಎಎ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಬೆಂಬಲಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ವಿರೋಧ ಪಕ್ಷಗಳು ವೋಟ್ ಬ್ಯಾಂಕ್ಗಾಗಿ ನುಸುಳುಕೋರನ್ನು ರಕ್ಷಿಸಲು ಈ ಕಾಯ್ದೆಯನ್ನು ವಿರೋಧಿಸುತ್ತಿವೆ. ಇನ್ನು ಈ ಕಾಯ್ದೆಯನ್ನು ವಿರೋಧಿಸುವ ನೆಪದಲ್ಲಿ ಕೆಲವು ಸಮಾಜಘಾತುಕ ಶಕ್ತಿಗಳು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅಪಾರ ಸಾರ್ವಜನಿಕ ಆಸ್ತಿಯನ್ನು ನಾಶ ಮಾಡುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸುಧೀರ್ ಸಂಭಾಜಿ, ಅಶ್ವಿನಿ, ಮಹೇಶ್, ಬಲರಾಮ್, ದತ್ತ, ಭಾರತಿ ಶೆಟ್ಟಿ, ಮಲ್ಲಿಕಾ ವಾಗಿ ಸೇರಿದಂತೆ ಅನೇಕರು ಇದ್ದರು. ಮುಖಾಂತರ ಏನ್ ನುಸುಳುಕೋರರು ಅಕ್ರಮವಾಗಿ ನಮ್ಮ ರಾಷ್ಟ್ರವನ್ನು ಪ್ರವೇಶಿಸಿದ್ರು, ಸಾವಿರಾರು ಜನ ಭಾರತೀಯ ನಾಗರಿಕರ ಮಾರಣ ಹೋಮ ನಡೆಸಿದ್ರು, ಅದನ್ನು ಒಂದು ತಡಿಲಿಕ್ಕೆ ಏನು ಅಸ್ಸಾಂನಲ್ಲಿ ಆಂದೋಲನ ಆರಂಭವಾಯಿತು. ಆವಾಗ ಕೂಡ 1985 August 15 ಅಂದಿನ ನಮ್ಮ ರಾಷ್ಟ್ರದ ಪ್ರಧಾನಿಗಳಾದಂತಹ ಶ್ರೀಯುತ ರಾಜೀವ್ ಗಾಂಧಿಯವರು ದಿವಂಗತ ರಾಜೀವ್ ಗಾಂಧಿಯವರು
NRC ರಾಷ್ಟ್ರೀಯ ಪೌರತ್ವ ಕಾಯ್ದೆಯನ್ನು ಜಾರಿಗೊಳಿಸಿ ನಮ್ಮ ದೇಶದ ಸಕಲ ನಾಗರಿಕರಿಗೆ ಅದರಲ್ಲಿಯೂ ಮುಖ್ಯವಾಗಿ ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ವಾಸವಾಗಿರುವಂತಹ ಎಲ್ಲ ನಾಗರಿಕರಿಗೆ ಸುರಕ್ಷತೆಯನ್ನು ಒದಗಿಸುವ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಆದರೆ ನಮ್ಮ ಸ್ವಾತಂತ್ರ್ಯ ನಂತರದ ನಮ್ಮ ಮುಖಂಡರು ಕೊಟ್ಟಂತಹ ಅಥವಾ ತದನಂತರದ 1958 ಮತ್ತು 2003 ಈ ನಮ್ಮ UPA ಸರ್ಕಾರ ಪ್ರಸ್ತಾವನೆ ಮಾಡಿದಂತಹ ಏನು CAA ಅಥವಾ NRC ಯಾವ ಕೂಡ ಜಾರಿಗೆ ಆಗಿ ಬರಲಿಲ್ಲ. ಯಾಕಂದರೆ ಇದ್ರ ಹಿಂದೆ ಒಂದು ವೋಟ್ ಬ್ಯಾಂಕ್ನ ಒಂದು ದೊಡ್ಡ ರಾಜಕೀಯ ಅಡಗಿತ್ತು. ವೋಟ್ ಬ್ಯಾಂಕ್ಗೋಸ್ಕರ ಒಂದು ವಿಶೇಷ ಸಮುದಾಯದ ತುಷ್ಟೀಕರಣಗೋಸ್ಕರ ಏನು ನಮ್ಮ ರಾಷ್ಟ್ರದ ಸರ್ಕಾರಗಳು ನಮ್ಮ ಜನರ ಜೊತೆ ಚೆಲ್ಲಾಟ ಆಡ್ತಾ ಬಂದಿದ್ದು. ಆದರೆ ಇಂದಿನ ನಮ್ಮ ಕೇಂದ್ರಗಳಲ್ಲಿ ವಾಸವಿರುವ ಪೊಲೀಸರು ತಮ್ಮ ಪ್ರಾಣ ಒತ್ತೆಯಿಟ್ಟು ಮಂಗಳೂರನ್ನ ರಕ್ಷಿಸಿದ್ದಾರೆ. ಪೊಲೀಸರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಗೂಂಡಾ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ಆಸ್ತಿ ಪಾಸ್ತಿ ನಷ್ಟವಾದರೆ ಅದಕ್ಕೆ ಅವರೇ ಹೊಣೆ. ಗಲಭೆಕೋರರು ಕಲ್ಲು, ಪೆಟ್ರೋಲ್ ಬಾಂಬ್ ಮತ್ತು ಶಸ್ತ್ರ ಬಳಸಿದ್ದಾರೆ. ಗೂಂಡಾಗಳನ್ನ ಬಿಜೆಪಿ ಸರ್ಕಾರ ಬಿಡಲ್ಲ ಎಂದು ಸಚಿವ ಕೆಎಸ್ ಈಶ್ವರಪ್ಪ ಎಚ್ಚರಿಕೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು ಪೌರತ್ವ ಮಸೂದೆ ವಿರೋಧಿಸಿ ಪ್ರತಿಭಟನಾಕಾರರ ವಿರುದ್ಧ ಕಿಡಿಕಾರಿದರು. ಇದೇ ವೇಳೆ ಮಂಗಳೂರು ಗೋಲಿಬಾರ್ನಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಪರಿಹಾರ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದರು. ಮೊದಲು ಮಾನವೀಯ ನೆಲೆಯಲ್ಲಿ ಪರಿಹಾರ ನೀಡಿದ್ದೇವೆ, ಪರಿಹಾರ ಘೋಷಣೆ ಮಾಡಿದ ಬಳಿಕ ಅಪರಾಧಿಗಳೆಂದು ಗೊತ್ತಾಯಿತು, ಹೀಗಾಗಿ ಪ್ರಕರಣದ ಬಗ್ಗೆ ತನಿಖೆ ನಡೆಯುತ್ತಿದೆ. ಸತ್ತವರು ಅಪರಾಧಿಗಳೆಂದು ಸಾಬೀತಾದರೆ ಪರಿಹಾರದ ಪ್ರಶ್ನೆ ಇಲ್ಲ, ನಿರಪರಾಧಿ ಅಂತ ಆದರೆ ಪರಿಹಾರ ಕೊಡುತ್ತೇವೆ ಎಂದು ತಿಳಿಸಿದರು. ಮಂಗಳೂರು ಜಿಲ್ಲೆಯ ಪೊಲೀಸ್ ವ್ಯಕ್ತಿಗಳಿಗೆ ಅಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೇನೆ. ಯಾವುದೇ ಗುಂಡಾಗಳು ಬಗ್ಗದೇ ಅವರ ಪ್ರಾಣವನ್ನೇ ಒಂದು ರೀತಿ ಒತ್ತೆ ಇಟ್ಟು ಈ ಒಂದು ಜಿಲ್ಲೆಯಲ್ಲಿ ಶಾಂತಿ ತರೋ ದಿಕ್ಕಿನಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಇಷ್ಟು ಮಾತ್ರ ನಾನು ಹೇಳಬಲ್ಲೆ, ಈ ಜಿಲ್ಲೆ ಇರ್ಬೋದು ರಾಜ್ಯದಲ್ಲಿರ್ಬೋದು ಗುಂಡಾ ರಾಜ್ಯ ಮಾಡೋಕ್ಕಂತೂ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಬಿಡಲ್ಲ. ಅದಕ್ಕೋಸ್ಕರನೇ ಯಾರು ಗುಂಡಾ ವ್ಯಕ್ತಿಗಳಿದ್ದಾರೆ ಅವರು ರಾಜ್ಯದ ಆಸ್ತಿಯ ಪಾಸ್ತಿಯನ್ನು ಏನು ನಷ್ಟ ಮಾಡೋಕ್ಕೆ ಪ್ರಯತ್ನ ನಡೆಸ್ತಾರೆ, ಯಾವುದೇ ಕಾರಣಕ್ಕೂ ಅವಕಾಶ ಕೊಡದೇ ಬಿಗಿ ಕ್ರಮ ತಗೋತಾ ಇದ್ದೀವಿ ಮತ್ತು ಅದಕ್ಕೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಯಾರು ರಾಜ್ಯದ ಆಸ್ತಿಯನ್ನು ನಷ್ಟ ಮಾಡ್ತಾರೋ ಅವರು ವೈಯಕ್ತಿಕವಾಗಿ ಜವಾಬ್ದಾರಿ ಕೊಡದಂಥ ಯೋಚನೆಗಳು ನಡೀತಾ ಇದೆ. ಈಗ ಮಾನವೀಯತೆ ದೃಷ್ಟಿಯಿಂದ ಅವರು ಅಮಾಯಕರು ಅಂತ ಗಮನಿಸಿ ಅವರಿಗೆ ಸ್ವಾಭಾವಿಕವಾಗಿ ಪರಿಹಾರ ಕೊಡೋದು ಯಾವುದೇ ಸರ್ಕಾರದ ಕರ್ತವ್ಯ ಕೂಡ ಇದೆ. ಆದರೆ ಪರಿಹಾರ ಘೋಷಣೆ ಮಾಡಿದ ನಂತರ ಗೊತ್ತಾಯಿತು ಅವರು ಕೂಡ ಅಪರಾಧಿಗಳು ಅನ್ನೋಂಥ ಭಾವನೆಗಳು ಬಂದಿರೋದಕ್ಕೋಸ್ಕರ ಇವತ್ತು ಅವ್ರು ಘೋಷಣೆ ಮಾಡಿದ್ದನ್ನು ವಿಡ್ರಾ ಮಾಡಿದೆ. ಪ್ರವಾಹದಿಂದ ಕಂಗಾಲಾದ ರೈತರಿಗೆ ಸಾಲ ತುಂಬುವಂತೆ ಮತ್ತೆ ಬ್ಯಾಂಕುಗಳಿಂದ ಕಿರುಕುಳ ಶುರುವಾಗಿದೆ. ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡದಿದ್ದರೆ ಮಹಾರಾಷ್ಟ್ರ ಸರ್ಕಾರದ ಮೊರೆ ಹೋಗುತ್ತೇವೆ ಎಂದು ಹೇಳಿ ಬೆಳಗಾವಿಯಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿ ಹಿಂದಿನ ಸರ್ಕಾರ 2009-17 ರೈತರು ಮಾಡಿದ ಸಾಲ ಮನ್ನಾ ಮಾತ್ರ ಮನ್ನಾ ಮಾಡಿ ಆದೇಶ ಪತ್ರ ಹೊರಡಿಸಿದ್ದರು. 2008 ರೈತರು ಮಾಡಿದ ಸಾಲ ಮನ್ನಾ ಮಾಡುವ ಕುರಿತು ಯಾವುದೇ ರೀತಿಯ ಧ್ವನಿ ಎತ್ತಿರಲಿಲ್ಲ ಮತ್ತು ಸಾಲ ಮನ್ನಾ ಆದ ಹಲವಾರು ರೈತರ ಖಾತೆಗೆ ಹಣ ಜಮೆಯಾಗಿಲ್ಲ. ಪ್ರವಾಹದಿಂದ ಕಂಗಾಲಾಗಿದ್ದ ರೈತರಿಗೆ ಇದೀಗ ರಾಷ್ಟ್ರೀಕೃತ ಮತ್ತು ಖಾಸಗಿ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ಸಾಲ ತುಂಬುವಂತೆ ಕಿರುಕುಳ ನೀಡುತ್ತಿವೆ. ಇದರಿಂದ ಮತ್ತೆ ರೈತರು ಚಿಂತಾಕ್ರಾಂತರಾಗಿದ್ದು ಈಗಿರುವ BSY ಸರ್ಕಾರ ಪ್ರತಿಯೊಬ್ಬ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆಂದು ಒತ್ತಾಯಿಸಿದರು. ಹಿಂದಿನ ಸರ್ಕಾರ ಹೊರಡಿಸಿತ್ತು, ಆದರೆ ಇದುವರೆಗೆ ಆ ಸಾಲ ಮನ್ನಾ ಯೋಜನೆಯನ್ನು ರೈತರಿಗೆ ಫಲಾನುಭವಿಗಳಿಗೆ ಇನ್ನೂ ಖಾತೆಗೆ ಜಮಾ ಆಗಿಲ್ಲ. ಆದರೆ ಹಿಂದೆ 2000 ಹಿಡಿದು 8 ಸಾಲ ಪಡೆದಂಥ ಸಾಕಷ್ಟು ರೈತರು ಇದ್ದಾರೆ. ಅವ್ರ ಈ ರಾಜ್ಯದ ರೈತರು ಅಲ್ಲೂ ಅನ್ಸಕತ್ತೈತೆ. ಯಾಕಂದರೆ ಅವ್ರನ್ನ ಸಾಲ ಮನ್ನಾ ಯಾರು ಮಾಡವ್ರ? ಈಗ ಇವತ್ತಿನ ದಿವಸ ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, MG Bank ಇರ್ಬೋದು, ಅವರಿಗೆ ನೋಟಿಸ್ ಜಾರಿ ಮಾಡಿ ಕೋರ್ಟಿಗೆ ಹರ್ಯಾಸ್ಮೆಂಟ್ ಕೊಡೋವಂಥ ಕೆಲಸ ಮಾಡಕತ್ತಾರ. ಯಾಕಂದ್ರೆ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸ್ಬೇಕು, ನಾ ಕೋರ್ಟಿಗೆ ಓಡಾಡಬೇಕು ಅನ್ನೋದು ರೈತರಲ್ಲಿ ಗೊಂದಲ ಮೂಡಿತಿ. ಅದಕ್ಕೆ ಕೂಡಲೇ ಈಗಿನ ಸರ್ಕಾರ ಏನು ನಾವು ರೈತ ಪರವಾಗಿ ಅದಾರ ಅನ್ನೋವಂಥ ಮಾತನ್ನು ಹೇಳಕತ್ತಾರ. ಅದಕ್ಕೆ ಏನೇನು ಸಮಸ್ಯೆ ಐತಿ ರಾಜ್ಯದೊಳಗೆ ರೈತರದ ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕು. ಯಾಕಂದ್ರೆ 2000 ಹಿಡಿದು ಇಲ್ಲಿವರೆಗೂ ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕು. ಇಲ್ಲಂದ್ರ ಇವತ್ತಿನ ದಿವಸ ನಾವು ಈಗ ಏನ ಬೆಳಗಾವಿ ಜಿಲ್ಲೆ ರೈತರದವಲ್ಲ. ಯಾಕಂದ್ರೆ ಹಿಂದಿಂತರ ಮಹಾರಾಷ್ಟ್ರ ಸರ್ಕಾರ ನಮ್ಮ ಜಿಲ್ಲೆ ಏನಾಗತೈತಿ, ಇವರು ನಮ್ಮನ್ನ ಕಡೆಗಣಿಸಿದ್ರ ಆ CM ಉದ್ಧವ್ ಠಾಕ್ರೆ ಅವ್ರನ್ನ ಭೇಟಿ ಮಾಡಿ ಏನ ಇಲ್ಲಿ ಸಮಸ್ಯೆ ಐತಿ ನಮ್ಮ ಜಿಲ್ಲೆ ಒಳಗ. ಮಹೇಶ ಶಿವಾಚಾರ್ಯ ಸ್ವಾಮೀಜಿಗಳು ಪ್ರಯಾಣಿಸುತ್ತಿದ್ದ ಕಾರಿಗೆ ಹಿಂದಿನಿಂದ ಬಂದ KSRTC ಬಸ್ ಒಂದು ಡಿಕ್ಕಿ ಹೊಡೆದ ಘಟನೆ ಶುಕ್ರವಾರ ದಾವಣಗೆರೆ ಬಾತಿಕೆರೆ ಸಮೀಪ ನಡೆದಿದೆ.
ಬಳ್ಳಾರಿ ಜಿಲ್ಲೆಯ ಕೊಟ್ಟೂರು ನುಗ್ಗೇಹಳ್ಳಿ ಅಯ್ಯರ್ನಹಳ್ಳಿ ಹಿರೇಮಠದ ಪೀಠಾಧ್ಯಕ್ಷ ಮಹೇಶ್ ಶಿವಾಚಾರ್ಯ ಸ್ವಾಮೀಜಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸರ್ಕಾರಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಸ್ವಾಮೀಜಿಗಳಿದ್ದ ಇನ್ನೋವಾ ಕಾರ್ನ ಹಿಂಭಾಗ ಸಂಪೂರ್ಣ ಜಖಂಆಗಿದೆ. ಹಿರೇಮಠ ರಂಭಾಪುರಿ ಶಾಖಾ ಮಠವಾಗಿದ್ದು ಬಾತಿ ತಪೋವನದಲ್ಲಿ ಶ್ರೀಶೈಲ ಜಗದ್ಗುರುಗಳ ದರ್ಶನಕ್ಕೆ ಶ್ರೀಗಳು ಹೊರಟಿದ್ದರು. ಈ ವೇಳೆ ಬೆಂಗಳೂರಿನಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ದಾವಣಗೆರೆ ದಕ್ಷಿಣ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇದಾಗಿದ್ದು ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.